प्रिय वीक्षकरे, राजकीय राजकारणिगळु, देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರೋದೇ ನಮ್ಮ politicians in india.com ನ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ तुमकूर जिले गुब्बी विधानसभा क्षेत्र मुंबरतक 2023 रा विधानसभा चुनाव आम आदमी पक्ष अभ्यर्थी 2013 रू कद आम आदमी कंटेस्ट मारे सुमार 2011 आम आदमी जोतने कार्यकर्तर केस बंदवरे मत आम आदमी जिला डिस्ट्रिक्ट वर्किंग अध्यक्षर केस जिले मटदली ಬಹಳಷ್ಟು ಒಂದು ನಿರಂತರ 11 ರಿಂದ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಶ್ರೀಮಾನ್ಯ ಪ್ರಭುಸ್ವಾಮಿನವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicians in india.com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಸರ್ ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪ್ರಭುಸ್ವಾಮಿ ಅಂತ ಹೇಳಿಬಿಟ್ಟು ಗುಬ್ಬಿ ತಾಲೂಕು ಕಡಬವಕಳಿ ಬಾಡೇನಲ್ಲಿ ಗ್ರಾಮ ನಮ್ಮದು ಸೋ ನಾನು ಒಬ್ಬ ರೈತನ ಮಗನಾಗಿ ಮತ್ತು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂತವನು ಗ್ರಾಜುಯೇಟ್ ಆಗಿ ನಂದೇ ಆದ ಒಂದು ಚಿಕ್ಕ ಉದ್ಯಮವನ್ನು ನಡೆಸಿಕೊಂಡು ಅದರ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಬದಲಾವಣೆ ತರಬೇಕು ಸಮಾಜದಲ್ಲಿ ಏನಾದರೂ ಒಂದು ಚೇಂಜಸ್ ಬರಬೇಕು ಈಗಿನ ವ್ಯವಸ್ಥೆ ವಿರುದ್ಧ ಸ್ವಲ್ಪ ಹೋರಾಟ ಗಟ್ಟಿ ದನಿಯಿಂದ ಹೋರಾಟ ಮಾಡಿ ನಮ್ಮಂತ ಯುವಕರು ಬಂದು ಇದನ್ನ ಬದಲಾವಣೆ ಮಾಡಬೇಕು ಅಂತ ನಮ್ಮ ಮನಸಿಗೆ ಬಂದಾಗಿನಿಂದ ನಮಗೆ ಎಲ್ಲೋ ಒಂದು ಕಡೆಗೆ ಆಮ್ ಆದ್ಮಿ ಪಕ್ಷ ಒಂದು ಒಂದು ಒಳ್ಳೆಯ ಒಂದು ಪಕ್ಷವಾಗಿ ಹೊರಹೊಮ್ಮಿದೆ ಹಾಗಾಗಿ ನಾನು ಆಲ್ಮೋಸ್ಟ್ 2012 ಇಂದ ಆಮ್ ಆದ್ಮಿ ಪಕ್ಷದ ಸದಸ್ಯನಾಗಿ ಕೆಲವು ಹೋರಾಟಗಳಲ್ಲಿ ಭಾಗಿಯಾಗಿ ಆಮ್ ಆದ್ಮಿ ಪಕ್ಷವನ್ನು ಸಂಘಟನೆ ಮಾಡುತ್ತಾ ಇವತ್ತು ನಾನು ಗುಬ್ಬಿ ತಾಲೂಕಿನ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದೆ ಖಂಡಿತ ಈ ರಾಜಕೀಯವಾಗಿ ಗುರುಗಳು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ರಾಜಕೀಯವಾಗಿ ಇವನ್ನ ನಮ್ಮ ಕುಟುಂಬದಲ್ಲೇ ಸಾಕಷ್ಟು ಜನ ರಾಜಕೀಯದಲ್ಲಿ ಹಿನ್ನೆಲೆಯಿಂದ ಬಂದಿರತಕ್ಕಂತ ಕುಟುಂಬ ನಮ್ಮದು ನಮಗಿವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಮತ್ತೆ ಅಣ್ಣಾ ಹಜಾರೆ ಒಂದು ಮಾರ್ಗದರ್ಶನದಲ್ಲಿ ಏನಿವತ್ತು ಉದಯ ಆಗಿದೆ ನಮ್ಮ ಆಮ್ ಆದ್ಮಿ ಪಾರ್ಟಿ ನಮಗಿವತ್ತು ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಗುರುಗಳು ಮತ್ತೆ ನಮ್ಮ ರಾಜಕೀಯ ಆದರ್ಶ ಅಂತ ಹೇಳಬಹುದು ನಾವು ಮೇಲೆ ಖಂಡಿತ ಈಗ ಈ ಒಂದು ಸಮಾಜ ಸೇವೆ ಹೋರಾಟ ಯಾವ ರೀತಿ ತಾವು ಮಾಡ್ಕೊಂಡು ಬಂದ್ರಿ ಸೇವೆ ಮತ್ತೆ ಯಾವ ಯಾವ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ ಅವತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಏನು ದೊಡ್ಡ ಆಂದೋಲನ ಆಯ್ತು ಅವತ್ತಿನಿಂದಲೂ ನಾವು ಕೆಲವು ಹೋರಾಟಗಳಲ್ಲಿ ಭಾಗಿಯಾಗ್ತಾ ಬಂದಿದ್ದೀವಿ ಅದರ ಜೊತೆಗೆ ತಾಲೂಕಿಗೆ ಸಂಬಂಧಪಟ್ಟಂಗೆ ಸುಮಾರು ನಾವು ಕೆಲವು ಭ್ರಷ್ಟಾಚಾರ ಮುಕ್ತ ಆಂದೋಲನ ಅಂತ ಹೇಳಿಬಿಟ್ಟು ಇಲ್ಲೇ ತಾಲೂಕು ಆಫೀಸಲ್ಲೂ ಕೂಡ ಕೆಲವು ಆಂದೋಲನವನ್ನು ಮಾಡಿದ್ದೀವಿ ಕೆಲವು ಎಲ್ಲೆಲ್ಲಿ ತಾಲೂಕುಗಳಲ್ಲಿ ಏನೇನು ಸಹಿತ ಗರಗಟನೆ ನಡೆದಿದ್ದಾವೆ ಅಥವಾ ಲ್ಯಾಂಡ್ ಸ್ಕ್ಯಾಮ್ ಆಗ್ಬೋದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅವಲ್ಲಿ ನಾವು ಹೋರಾಟಗಳು ಮಾಡಿಕೊಂಡು ನಮ್ಮ ಪೊಲಿಟಿಕಲ್ ಕೆರಿಯರ್ ಅನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ಬಹಳಷ್ಟು ಒಂದು 2011 ರಿಂದ ಅಥವಾ 12 ವರ್ಷದಿಂದ ಒಂದು ರಾಜಕೀಯವಾಗಿದ್ದೀರಾ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಈ ಒಂದು ಯಾವುದೇ ಒಂದು ಸಂಘ ಸಂಸ್ಥೆ ಆಗಿರಬಹುದು ಯಾವುದೇ ಒಂದು ಕಮಿಟಿಗಳಲ್ಲಿ ಆಗಿರಬಹುದು ನಿಮ್ಮ ಸಮಾಜದ ಒಂದು ಕಮಿಟಿಯಲ್ಲಿ ಆಗಿರಬಹುದು ಯಾವುದಾದರೂ ಒಂದು ಹುದ್ದೆ ತಗೊಂಡಿದ್ದೀರಾ ಸರ್ ತಾವು ಅನುಭವ ಮಾಡ್ಕೊಂಡಿದ್ದೀರಾ ಅದರಲ್ಲಿ ನಾನು ರಾಜಕಾರಣಿಯಾಗಿ ಸೋ ಒಂದು ಪಕ್ಷದ ಪ್ರತಿನಿಧಿಯಾಗಿ ಯಾವುದೇ ಒಂದು ಕಮ್ಯುನಿಟಿ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆನಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಾರದು ಅಂತ ನಮ್ಮ ಇದು ನಾವು ರಾಜಕಾರಣಿ ಆಗಿರೋದ್ರಿಂದ ಎಲ್ಲ ಸಮಾಜನು ನಮಗೆ ತುಂಬಾ ಮುಖ್ಯವಾಗಿರುತ್ತೆ ಯಾವುದೋ ಒಂದು ಕಮ್ಯುನಿಟಿ ಯಾವುದೋ ಒಂದು ಇದಕ್ಕೆ ಸೀಮಿತ ಆಗಬಾರದು ಅನ್ನೋದು ನಮ್ಮ ಒಂದು ಅನಿಸಿಕೆ ತುಂಬಾ ಒಳ್ಳೆ ವಿಚಾರ ಒಂದು ಒಂದು ಕಮ್ಯುನಿಟಿಗೆ ರಿಸರ್ವ್ ಆಗಬಾರದು ಅನ್ನೋದು ಒಂದು ಕಾನ್ಸೆಪ್ಟ್ ಖಂಡಿತ ಖಂಡಿತ ಸರಿ ಈಗ ಚುನಾವಣೆ ವಿಚಾರವಾಗಿ ಬರಬೇಕಂದ್ರೆ ಈ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಯಾಕಂದ್ರೆ ನಮ್ಮ ನಮ್ಮದೇ ಆದಂತ ರಾಜ್ಯದಲ್ಲಿ ಬಹಳಷ್ಟು ಪಕ್ಷಗಳಿವೆ ಈ ಆಮ್ ಆದ್ಮಿ ಹೊಸ ಪಕ್ಷ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಆಮ್ ಆದ್ಮಿ ಪಕ್ಷ ಮೂಲ ಉದ್ದೇಶ ಈ ಪಕ್ಷ ಹೇಗೆ ಬಂತು ಅನ್ನೋದನ್ನ ನಾವು ಇವತ್ತು ತಿಳ್ಕೊಬೇಕಾಗಿದೆ ಇವತ್ತು ಏನು ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯತಕ್ಕಂತ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಹಗರಣಗಳು ಏನೇನು ನಡೆದು ಸೋ ಅದರ ಹೋರಾಟ ಮುಖಾಂತರ ಇವತ್ತು ಏನು ನಮ್ಮ ಅವತ್ತಿನ ಮಂತ್ರಿ ಆಗಿರತಕ್ಕಂತ ದಿಗ್ವಿಜಯ್ ಸಿಂಗ್ ಅವರು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು
ಒಂದು ಪಂತಾಹ್ವಾನ ಮಾಡ್ತಾರೆ ನೀವಿಲ್ಲಿ ರಸ್ತೆನಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಏನು ಆಗಲ್ಲ ರಾಜಕೀಯವಾಗಿ ನೀವು ರಾಜಕೀಯವಾಗಿ ಒಂದು ಪಕ್ಷ ಕಟ್ಟಿ ಪಕ್ಷ ಬೆಳೆಸಿ ನೀವು ಅಧಿಕಾರಕ್ಕೆ ತಂದು ನೋಡಿ ಆಮೇಲೆ ನಿಮಗೆ ಹೇಗೆ ಕೆಲಸ ಮಾಡಬಹುದು ಅಂತ ಗೊತ್ತಾಗುತ್ತೆ ಅಂತ ಒಂದು ಚಾಲೆಂಜ್ ಮಾಡಿದಾಗ ಅದನ್ನ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟು ಒಂದು ಪಕ್ಷ ಕಟ್ಟಿ ಅಧಿಕಾರಕ್ಕೆ ತರ್ತಾರೆ ಓಕೆ ಅದು ಯಾವ ಸಿದ್ಧಾಂತದ ಮೇಲೆ ತರ್ತಾರೆ ಒಂದು ಮೊದಲನೆಯದಾಗಿ ದೇಶಪ್ರೇಮ ಇನ್ನೊಂದು ಎರಡನೆಯದಾಗಿ ಭ್ರಷ್ಟಾಚಾರ ಏನೇನು ನಡೀತಾ ಇದೆ ಈ ಕರಪ್ಷನ್ಸ್ ಅನ್ನು ಕಡಿಮೆ ಮಾಡಲೇಬೇಕು ಕರಪ್ಷನ್ ಫ್ರೀ ಸರ್ಕಾರ ಕೊಡಬೇಕು ಆಮೇಲೆ ಸಾಮಾನ್ಯ ಜನಗಳಿಗೆ ಏನೇನು ಇವತ್ತು ಆರೋಗ್ಯ ಮತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇವರೆಲ್ಲರಿಗೂ ನ್ಯಾಯ ಕೊಡಿಸಬೇಕಂತ ಏನು ಒಂದು ಮೂರು ಸಿದ್ಧಾಂತವನ್ನು ಇಟ್ಕೊಂಡು ನಮ್ಮ ಆಮ್ ಆದ್ಮಿ ಪಕ್ಷ ಬಂದಿದೆ ಅದೇ ನಮಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಹಾಗಾಗಿ ಆ ಒಂದು ಮೂರು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡ್ತಾ ಇದ್ದೀವಿ ನಮ್ಮ ಮನೆ ಮನೆ ಬಾಗಿಲಿಗೆ ನಾವು ಕಾರ್ಯಕರ್ತರನ್ನು ಭೇಟಿ ಮಾಡ್ತಾ ಇದ್ದೀವಿ ನಮಗೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ಈ ಮೂರು ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ವಿಶೇಷವಾದಂಥ ಸ್ಥಾನಮಾನ ಜನಗಳ ಮನಸ್ಸಲ್ಲಿದೆ ಆ ಕೆಲಸವನ್ನು ನಾವು ನಿರಂತರವಾಗಿ ನಮ್ಮ ಪಕ್ಷ ಸಿದ್ಧಾಂತವನ್ನು ಎಲ್ಲರಿಗೂ ಹೇಳ್ಕೊಂಡು ಹೋಗ್ತಾ ಇದೆ ತುಂಬ ಒಳ್ಳೆ ವಿಚಾರ ಈ ಸಮಾಜ ಸೇವೆ ತಾವು ಈಗ ಮಾಡ್ತಾ ಇದ್ದೀರಾ ಅದರಲ್ಲಿ ಈಗ ಕೊರೋನಾ ಮಹಾಮಾರಿ ಮಧ್ಯದಲ್ಲಿ ಬಂದಿತ್ತು ಆ ಸಂದರ್ಭದಲ್ಲಿ ನಿಮ್ಮ ಸೇವೆ ಯಾವ ರೀತಿ ಇತ್ತು ನಿಮ್ಮ ಪಾತ್ರ ಯಾವ ರೀತಿ ಇತ್ತು ಕೊರೋನಾದಲ್ಲೂ ಕೂಡ ನಮಗೆ ನಮ್ಮದೇ ಆದ ಕೆಲವು ಟೀಮ್ ಅನ್ನು ಮಾಡಿಕೊಂಡು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ನಮ್ದು ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಯಾರಿಗೆ ಎಲ್ಲೆಲ್ಲಿ ಕನೆಕ್ಟಿವಿಟಿ ಕೊಡಬೇಕು ಡಾಕ್ಟರ್ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು ಆಮೇಲೆ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಸಾಧ್ಯವಾದಷ್ಟು ಕೇಳಿದವ್ರಿಗೆಲ್ಲ ಏನೇನು ಸಹಾಯ ಆಗುತ್ತೆ ನಮ್ಮ ಕೈಲಾಸ ಸಹಾಯವನ್ನು ನಾವು ಮಾಡಿದ್ವಿ ಈಗ ಚುನಾವಣೆ ವಿಚಾರವಾಗಿ ಈಗ ತಾವು ಒಂದು ಕ್ಷೇತ್ರದಲ್ಲಿ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರಾ ಒಂದು ಅಭ್ಯರ್ಥಿ ಆಗಿದ್ದೀರಾ ಹೋದ ಬಾರಿನೂ ಕಂಟೆಸ್ಟ್ ಮಾಡಿದ್ರಿ ಈ ಕ್ಷೇತ್ರದ ಬಗ್ಗೆ ಎಷ್ಟು ಗೊತ್ತಿದೆ ಸರ್ ನಿಮಗೆ ಎಷ್ಟು ಅರಿವು ಇದೆ ಯಾವ್ಯಾವ ಸಮಸ್ಯೆಗಳಿದೆ ನಿಮ್ಮ ಕ್ಷೇತ್ರದಲ್ಲಿ ಮೊದಲನೇದಾಗಿ ಈ ಕ್ಷೇತ್ರದಲ್ಲಿ ಸುಮಾರು 20 ವರ್ಷದಿಂದ ಶಾಸಕರಾಗಿರ್ತಕ್ಕಂಥ ಈಗ ಸದ್ಯ ನಮ್ಮ ಶಾಸಕರು ಏನಿದ್ದಾರೆ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದಲೆ ಅವರದೇ ಆದ ಒಂದು ಭ್ರಮಾಲೋಕದಲ್ಲಿದ್ದಾರೆ ಅವರಿಗೆ ಒಂದು ಮನಸ್ಸಲ್ಲಿದೆ ನಾವು ದುಡ್ಡು ಖರ್ಚು ಮಾಡಿದ್ರೆ ಎಲೆಕ್ಷನ್ ಗೆಲ್ಬೋದು ಅನ್ನೋದೊಂದು ಪ್ರಬಲವಾದ ಒಂದು ನಂಬಿಕೆ ಮೇಲೆ ಅವರು ಆಡಳಿತವನ್ನು ನಡೆಸಿದ್ದಾರೆ ಇಡೀ ಜಿಲ್ಲೆಯಲ್ಲಿ ರಸ್ತೆ ಅಭಿವೃದ್ಧಿನಲ್ಲಿ ಪರ್ಟಿಕ್ಯುಲರ್ ರಸ್ತೆ ಅಭಿವೃದ್ಧಿನಲ್ಲಿ ಶಾಸಕರು ತೋರಿಸಿರ್ತಕ್ಕಂಥ ನಿರ್ಲಕ್ಷ್ಯ ಬಹಳ ದೊಡ್ಡ ಮಟ್ಟದಿದೆ ಯಾವುದೇ ಹಳ್ಳಿಗೆ ಹೋಗಿ ಯಾವುದೇ ಒಂದು ರೋಡ್ ನೀವು ನೋಡಿ ಒಂದು ಹಳ್ಳಿನಲ್ಲೂ ಒಂದು ರೋಡನ್ನು ಕೂಡ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಗಮನ ಹರಿಸಿಲ್ಲ ಅದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಈ ಶಾಸಕರದ್ದು ಆಮೇಲೆ ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ನೋಡಿ ಇವತ್ತು ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದೆ ಹಳ್ಳಿಯಿಂದ ಮಕ್ಕಳುಗಳು ಇವತ್ತು ಬೇರೆ ಬೇರೆ ಕಡೆಗೆ ಹೋಗಬೇಕಾಗಿತ್ತು ಅವ್ರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕಲ್ಪಿಸೋದಾಗಲಿ ಇವತ್ತು ಅವರು ಏನು ಲಾಸ್ಟ್ ಇಯರ್ ಇದರಲ್ಲಿ ಏನಿತ್ತು ಸರ್ಕಾರದ ವತಿಯಿಂದಲೇ ಮಕ್ಕಳಿಗೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿಂದ ಪಿಕಪ್ ಮತ್ತು ಡ್ರಾಪ್ ಫೆಸಿಲಿಟಿ ಮಾಡಿದರು ಈ ವರ್ಷ ಯಾವುದೇ ಆ ಥರ ಫೆಸಿಲಿಟಿ ಮಾಡಲಿಲ್ಲ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಈ ಪೇರೆಂಟ್ಸ್ಗಳು ವೈಯಕ್ತಿಕವಾಗಿ ಅವರು ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಹೋಗಿ ಡ್ರಾಪು ಪಿಕಪ್ ಮಾಡ್ತಾರೆ ಇವೆಲ್ಲ ನ್ಯೂನತೆಗಳು ತುಂಬ ಇದೆ ಅಂದರೆ ಇದೆಲ್ಲ ಏನು ಅರ್ಥ ತೋರಿಸುತ್ತೆ ಅಂದರೆ ಇಲ್ಲಿರೋ ಸದ್ಯದ ಶಾಸಕರಿಗೆ ಕ್ಷೇತ್ರದ ಜನ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದ ಆರೋಗ್ಯ ಯಾವುದೇ ಕ್ಷೇತ್ರದಲ್ಲೂ ಅವ್ರಿಗೆ ಒಂದು ಉತ್ಸಾಹ ಇಲ್ಲ ಅವರ ಒಂದು ಅಭಿವೃದ್ಧಿ ಕಡೆ ಗಮನ ಇಲ್ಲವೇ ಇಲ್ಲ ಅವ್ರಿಗೆ ಅವ್ರು ಒಂದು ಮನಸ್ಸಿಗೆ ಬಂದಿರೋದೇನಂತಂದರೆ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋದು ಒಂದು ಕಾನ್ಫಿಡೆಂಟ್ ಆಗಿದ್ದಾರೆ ಚುನಾವಣೆ ಗೆಲ್ಲಕ್ಕೆ ಕೆಲವು ಅವ್ರದೇ ಆದ ಕಾರ್ಯತಂತ್ರ ರೂಪಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ ಖಂಡಿತ ಈಗ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ ತಾವು ಒಂದು ಎಜುಕೇಟೆಡ್ ಆಗಿ ಶಿಕ್ಷಣಕ್ಕೆ ತಮ್ಮ ಆದ್ಯತೆ ಯಾವ ರೀತಿ ಇದೆ ಈಗ ನಾವೆಲ್ಲ ಹಳ್ಳಿ ಹುಡುಗರು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಅಲ್ಲಿಂದಲೇ ನಾವು ಪದವೀಧರರಾಗಿರೋದು ಶಿಕ್ಷಣದ ಮಹತ್ವ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ಅಂತಂದರೆ ಶಿಕ್ಷಣದ ಮಹತ್ವ ನಾನು ಶಿಕ್ಷಣ ಇದ್ದಿದ್ದರಿಂದ ಒಂದು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಓದಿ ನಾವು ಶಿಕ್ಷಣ ಪಡೆದಿರೋದ್ರಿಂದ ನಿಮ್ಮ ಜೊತೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಶಿಕ್ಷಣ ಇಲ್ದಲೇ ಇದ್ದರೆ ನಾನು ಇಲ್ಲಿಗನ ಬರ್ತಾನೆ ಇರಲಿಲ್ಲ ಹಾಗಾಗಿ ಪ್ರತಿ ಮನೆಗೂ ಪ್ರತಿ ಕುಟುಂಬಕ್ಕೂ ಶಿಕ್ಷಣದ ಭದ್ರತೆಯನ್ನು ಕೊಡಲೇಬೇಕಾಗಿದೆ ಇವತ್ತು ಅದು ಶಿಕ್ಷಣ ಮಹತ್ವ ಕೊಡೋದ್ರಿಂದ ದೇಶಕ್ಕೂ ಕೂಡ ಒಂದು ಘನತೆ ಬರುತ್ತೆ ದೇಶಕ್ಕೂ ಒಂದು ಸೊಸೈಟಿಗೂ ಕೂಡ ಆ ವಿದ್ಯಾರ್ಥಿ ಒಂದು ಅಸೆಟ್ ಆಗಿರ್ತಾನೆ ಹಂಗಾಗಿ ಶಿಕ್ಷಣ ತುಂಬ ಇಂಪಾರ್ಟೆಂಟ್ ನಾವು ನೀವು ಬಹುಶಃ ನೋಡಿರ್ಬೋದು ದೆಹಲಿ ನಮ್ಮ ಸರ್ಕಾರದಲ್ಲಿ ಶಿಕ್ಷಣ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತಂದರೆ ಸುಮಾರು 400,000 ಜನ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಕೂಲ್ ಬಿಟ್ಬಿಟ್ಟು ಗೌರ್ಮೆಂಟ್ ಸ್ಕೂಲಿಗೆ ಬಂದು ಸೇರಿಕೊಂಡಿದ್ದಾರೆ ಅದು ಅರವಿಂದ್ ಕೇಜ್ರಿವಾಲ್ ಅವರ ಮಹತ್ವದ ಸಾಧನೆ ಈಗ ಯಾಕೆ ಇಡೀ ದೇಶಾದ್ಯಂತ ಅರವಿಂದ್ ಕೇಜ್ರಿವಾಲ್ ಅಂತ ಮಾತಾಡ್ತಾರೆ ಅಂದರೆ ಅವರು ರೂಪಿಸಿರ್ತಕ್ಕಂಥ ಶಿಕ್ಷಣ ನೀತಿ ಸ್ವಿಮ್ಮಿಂಗ್ ಫುಲ್ಲು ವಿತ್ AC ಕ್ಲಾಸ್ ರೂಮ್ಸು ನೀವು ಯಾವುದೇ ವ್ಯಕ್ತಿ ಯಾವುದೇ ಒಂದು ಬಡ ವಿದ್ಯಾರ್ಥಿನೂ ಕೂಡ ಆ ಒಂದು ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನಿಂದ ಹಿಂದೆ ಬೀಳಬಾರ್ದು
ಅವನು ಸಮಾಜದಲ್ಲಿ ಕಾಂಪಿಟೇಟಿವ್ ಆಗಿ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಆತರ ಒಂದು ಶಿಕ್ಷಣ ನೀತಿಯನ್ನ ರೂಪಿಸಿ ಅಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಡೆಲ್ಲಿ ಮಾಡೆಲ್ ಅಂತ ನಾವೇನು ಕರಿತೀವಿ ಅದನ್ನ ನಾವು ತಾಲೂಕಿನ ಜನಗಳಿಗೆ ಎಲ್ಲರಿಗೂ ಹೇಳ್ತಾ ಇದೀವಿ, ಗ್ರಾಮೀಣ ಭಾಗದವರಿಗೆ ಹೇಳ್ತೀವಿ, ಈವನ್ ಆರೋಗ್ಯ ವ್ಯವಸ್ಥೆನೂ ಅಷ್ಟೇ. ಸುಮಾರು 10 ಲಕ್ಷದವರೆಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅವರಿಗೆ ಉಚಿತವಾದ ಶಸ್ತ್ರಚಿಕಿತ್ಸೆ ಇರಬಹುದು, ಉಚಿತವಾದ ಚಿಕಿತ್ಸೆ ಇರಬಹುದು, ಆತರ ಒಂದು ಕಲ್ಪನೆಯನ್ನ ಮಾಡಿ ಆತರ ಒಂದು ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ. ಇವೆರಡೂನೂ ಆಮ್ ಆದ್ಮಿ ಪಕ್ಷದ ಮಹತ್ತರ ಸಾಧನೆಗಳು. ಅದನ್ನೆಲ್ಲ ಮಾಡಿದೀವಿ. ಈಗ ನಮಗೆ ಪಂಜಾಬಲ್ಲೂ ಕೂಡ ಸರ್ಕಾರ ಬಂದಿದೆ, ಅಲ್ಲೂ ಕೂಡ ಒಂದು ಅಭಿವೃದ್ಧಿಯ ದಾಪುಗಾಲು ಇಡ್ತಾ ಇದ್ದೀವಿ. ಸೊ ಅದನ್ನು ಕರ್ನಾಟಕದಲ್ಲೂ ಜನ ನಮಗೆ ನಮ್ಮ ಏನೇನು ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅದನ್ನು ನಾವು ಅವ್ರಿಗೆ ವಿವರಣೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಇಷ್ಟ ಆಗ್ತಾ ಇದೆ. ಗುಬ್ಬಿ ತಾಲೂಕಿನ ಜನ ಖಂಡಿತ ನಮಗೆ ಬೆಂಬಲ ಕೊಟ್ಟರು. ಖಂಡಿತ ಸರ್. ಈಗ ರೈತ ದೇಶದ ಬೆನ್ನೆಲುಬು ಅಂತಾರೆ, ತಾವೊಬ್ರು ರೈತರಾಗಿದ್ದೀರಾ, ರೈತರ ಪರವಾಗಿ ತಮ್ಮಲ್ಲಿ ಇರುವಂತ ಕಾಳಜಿ? ರೈತ ದೇಶದ ಬೆನ್ನೆಲುಬು ಅಂತ ಹೇಳಿಬಿಟ್ಟು ಸುಮಾರು ನಾವು 70 ವರ್ಷದ ಅದೇ ಓಲ್ಡ್ ಡೈಲಾಗ್ ಹೇಳ್ಕೊಂಡೇ ಬಂದಿದ್ದೀವಿ. ರೈತನ ಬೆನ್ನೆಲುಬುನ ಅವರು ಮುರಿದು ಬಿಟ್ಟಿದ್ದಾರೆಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ರೈತರ ಸಂಖ್ಯೆನೇ ಜಾಸ್ತಿ ಇರೋದು, ಅವ್ರನ್ನ ಸುಮ್ಮನೆ ಹೇಳಕ್ಕೆ ಒಂದು ಮಾಡೆಲ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ದೇಶದ ಬೆನ್ನೆಲುಬು ಬೆನ್ನುಮೂಳೆ ಮುರಿದಾಕ್ಬಿಟ್ಟಿದ್ದಾರೆ ಅವ್ರನ್ನ. ಈಗ ಉದಾಹರಣೆಗೆ ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಇವತ್ತು ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಸುಮಾರು 18-19 ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಕೊಬ್ಬರಿಯನ್ನು ಮಾರ್ತಾ ಇದ್ವಿ. ಈಗ 6-7 ತಿಂಗಳಿಂದ 12,000-13,000 ಮತ್ತು ನೆನ್ನೆಗೆ 9,500 ರೂಪಾಯಿ ಆಗಿದೆ. ಈಗ ನಫೆಡ್ ಅಂತ ಓಪನ್ ಮಾಡಿದರೆ ಆ ನಫೆಡ್ಡಲ್ಲಿ ಈಗ ಕೊಬ್ಬರಿ ತೊಗೊತಾ ಇದೆ. ಸೊ ಹಿಂದೆ ಈ ನಫೆಡ್ ಪ್ರೈಸ್ ಇರೋದೇ 11,500 ಮಾರಿದ್ರು ಕೂಡ ರೈತನಿಗೆ ಅವ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣ ಅದರಲ್ಲಿ ಬರ್ತಾ ಇರ್ತಕ್ಕಂಥ ಲೇಬರ್ ಚಾರ್ಜಸ್ಸು ಅದರಲ್ಲಿ ಇರ್ತಕ್ಕಂಥ ವೇಸ್ಟೇಜಸ್ಸು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿದ್ರೆ ಅವ್ನಿಗೆ 1 ಕ್ವಿಂಟಲ್ಗೆ 5,000 ರೂಪಾಯಿನೂ ಕೂಡ ಮಿಗ್ತಾ ಇಲ್ಲ ಇವತ್ತಿನ ಎಕ್ಸ್ಪೆನ್ಸಸ್ಸಲ್ಲಿ, ಇವತ್ತಿನ ಪ್ರೈಸಸ್ಸಲ್ಲಿ. ಇವತ್ತು ರಾಜ್ಯ ಸರ್ಕಾರ 100 ಸಮಾವೇಶಗಳು ಮಾಡಿಬಿಟ್ಟು 100 ಕೋಟಿ ಖರ್ಚು ಮಾಡ್ತಾ ಇದೆ 3 ಪಕ್ಷಗಳು. ಇವತ್ತು ನಮ್ಮ ಗುಬ್ಬಿ ತುಮಕೂರು ಜಿಲ್ಲೆನಲ್ಲಿ ಎಷ್ಟು ರೈತರುಗಳು ಇವತ್ತು ಸಂಕಷ್ಟಕ್ಕೀಡಾಗಿದ್ದಾರೆ. ಅವರಿಗೆ ಬೆಂಬಲ ಬೆಲೆ ಅಂತ ಕೊಡ್ಬೋದಾಗಿತ್ತು ಸರ್ಕಾರ. ಒಂದು 100 ಕೋಟಿ ರೂಪಾಯಿ ಬೆಂಬಲ ರಾಜ್ಯ ಸರ್ಕಾರದಿಂದ ರಿಲೀಸ್ ಮಾಡಿದ್ರೆ ಪ್ರತಿ ರೈತನಿಗೂ 1 ಕ್ವಿಂಟಲ್ಗೆ 1.5-2,000 ರೂಪಾಯಿ ಒಂದು ಬೆಂಬಲ ಬೆಲೆ ಸಿಗ್ತಾ ಇತ್ತು ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿದರೆ. ನಮ್ಮ ಸರ್ಕಾರಗಳಿಗೆ ಆ ಕಡೆ ಗಮನವೇ ಇಲ್ಲ. ಇವತ್ತು ಈ ಜಿಲ್ಲೆಯಲ್ಲಿ 2 ಮುಖ್ಯ ಮಂತ್ರಿಗಳಿದ್ದಾರೆ, ಅವ್ರಿಗೂ ಈ ಕಡೆ ಕನ್ಸರ್ನೇ ಇಲ್ಲ. ಅವ್ರ ಉದ್ದೇಶ ಒಂದೇ, ಸಮಾವೇಶಗಳು ಮಾಡಬೇಕು, ಜನಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಬೇಕು, ಸಮಾವೇಶ ಸಕ್ಸಸ್ ಮಾಡಬೇಕು, ಜನ ಸೇರಿಸ್ಬೇಕು, ನಾವು ಗೆಲ್ತೀವಿ ಅನ್ನೋ ಒಂದು ಉದ್ದೇಶದಲ್ಲಿ ಕೆಟ್ಟ ಒಂದು ಆಲೋಚನೆಯಲ್ಲಿದ್ದಾರೆ. ಬಟ್ ಇವತ್ತು ಒಂದು ಗ್ಯಾಸ್ ರೇಟ್ ತೊಗೊಂಡಿರೋದು, ಗ್ಯಾಸ್ ರೇಟ್ ತೊಗೊಬೋದು, ಬಡವರು ಬದುಕೋದು ಕಷ್ಟ ಇದೆ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ಗ್ಯಾಸ್, ಆಮೇಲೆ ಅಡುಗೆ ಎಣ್ಣೆ, ಆಮೇಲೆ ನಾವು ಮಾರ್ತಕ್ಕಂಥ ಕೊಬ್ಬರಿ ಎಲ್ಲಿದೆ? ಇಲ್ಲ, ಜನಗಳು ಎಲ್ಲಿ ನೆಮ್ಮದಿಯಾಗಿದ್ದಾರೆ? ಇವರಿಗೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನೋ ಒಂದು ಮನೋಭಾವ ಇರೋದ್ರಿಂದ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದು ಕಾಳಜಿನೂ ಇಲ್ಲ, ಅವರೊಂದು ಉತ್ಸಾಹನೂ ಇಲ್ಲ. ಅಟ್ಲೀಸ್ಟ್ ಇದೊಂದು ದೊಡ್ಡ ಸಮಸ್ಯೆ ಇದಕ್ಕೆಲ್ಲ ಸಾಲ್ವ್ ಮಾಡಬೇಕು, ದುಡ್ಡು ಕೊಟ್ಟು ಓಟ್ ಹಾಕ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇದ್ದಾರೆ. ಖಂಡಿತ. ಈಗ ತಾವು ಎಲ್ಲ ಹೋಗ್ತಾ ಇದ್ರ, ಪ್ರಚಾರ ಮಾಡ್ತಾ ಇದ್ರ, ಹಳ್ಳಿ ಹಳ್ಳಿ ಓಡಾಡ್ತಾ ಇದ್ರ, ಜನ ಏನ್ ಬಯಸ್ತಾ ಇದಾರೆ ಸರ್, ಏನ್ ಕೇಳ್ತಾವ್ರೆ ತಮ್ಮ ಹತ್ರ? ಮೊದಲು ಪಕ್ಷ ಸಂಘಟನೆ ತುಂಬಾ ಫಾಸ್ಟ್ ಆಗಿ ಮಾಡಿ ನಮ್ಗೆ ನೋಡಿ ನೋಡಿ ಸಾಕಾಗೋಗಿದೆ ಈ ಲಂಚಾವತಾರ. ಇಡೀ ಜಿಲ್ಲೆ, ದೇಶಾದ್ಯಂತ, ರಾಜ್ಯಾದ್ಯಂತ, ನಮ್ಮ ತಾಲೂಕಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ, ಒಂದು ಆಫೀಸಲ್ಲಿ ಒಂದು ಸಣ್ಣದೊಂದು ಕೆಲಸ ಆಗ್ಬೇಕಂದ್ರೆ ಜನಗಳು ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ರೆ 500 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಹೋಗ್ಲೇಬೇಕು ಗೌರ್ಮೆಂಟ್ ಆಫೀಸ್ಗೆ. ನಾನು ಅಲ್ಲಿವರೆಗೂ ಲಂಚಾವತಾರ ಅನ್ನೋದು ಬಂದಿದೆ. ಆಮೇಲೆ ಜನಗಳೆಲ್ಲ ಬೆಂಬಲ ಬೆಲೆಗಳು, ಅವ್ರು ಮಾರತಕ್ಕಂಥ ಪ್ರಾಡಕ್ಟ್ಗಳಿಗೆ ಬೆಲೆ ಇಲ್ಲ. ಆಮೇಲೆ ಜೀವನ ಲೈಫ್ ಸ್ಟೈಲ್ ಏನಂತ ಕರಿತೀವಿ, ದಿನನಿತ್ಯದ ಖರ್ಚುಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಭಾಳ ನೋವಿನಲ್ಲಿದ್ದಾರೆ ಜನ. ಇವತ್ತೇನು ಇವತ್ತು ರಾಜ್ಯ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಹೇಳಿದ್ರು, ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವರಿವತ್ತು ಕೊಬ್ಬರಿ ರೇಟನ್ನು ನಾವೆಲ್ಲ ಅಂದ್ಕೊಂಡಿದ್ದು ಡಬಲ್ ಎರಡೂ ಸೇಮ್ ಗೌರ್ಮೆಂಟ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು 25,000 ಕೊಬ್ಬರಿ ರೇಟ್ ಆಗುತ್ತೆ ಅಂತ ಡಬಲ್ ಇಂಜಿನ್ ಸರ್ಕಾರದಿಂದ. ಅದೇನಾಗೋಯ್ತು, ಅರ್ಧ ರೇಟ್ ಆಗೋಗಿದೆ ಡಬಲ್ ಇಂಜಿನ್ ಸರ್ಕಾರದಿಂದ. ಸಾಮಾನ್ಯ ಜನರಿಗೆ, ಬಡವರಿಗೂ ಏನು ಬೆನಿಫಿಟ್ಸ್ ಇಲ್ಲ. ಒಳ್ಳೊಳ್ಳೆ ಶ್ರೀಮಂತರು, ಒಳ್ಳೊಳ್ಳೆ ಕಾಂಟ್ರಾಕ್ಟರ್ಸು, ಯಾರ್ಯಾರು ಹೈವೇ ಕಾಂಟ್ರಾಕ್ಟರ್ಸ್ ಮಾಡ್ತಾರೆ, ಹೈವೇ ಪ್ರಾಜೆಕ್ಟ್ಸ್ಗಳು ಎಲ್ಲೆಲ್ಲಿ ಮಾಡ್ತಾರೆ, ಅಂಥವ್ರಿಗೆ ಬೆನಿಫಿಟ್ ಆಗಿದೆ ವಿನಃ ಸಾಮಾನ್ಯ ಜನಕ್ಕೆ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಎಳ್ಳಷ್ಟು ಉಪಯೋಗ ಆಗಿದೆ. ಈ ಪ್ರಭು ಸ್ವಾಮಿ BS ಅವರಿಗೆ ಜನ ಯಾಕೆ ಓಟ್ ಹಾಕಬೇಕು? ನಾವು ಹೇಳಿದ್ವಲ್ಲ, ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಜನಗಳಿಗೆ ಕೊಡ್ತಾ ಇರ್ತಕ್ಕಂಥ ಸೇವೆ,
ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಪ್ರತಿ ಮನೆಗೆ 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಈಗ ಈ ಎಲ್ಲ ವಿದ್ಯಾರ್ಥಿಗಳು ಏನು ಲೇಡೀಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಉಚಿತ ಪಾಸ್ ಕೊಡ್ತಾ ಇದ್ದೀವಿ. ಅವರು ಟ್ರೈನ್ ಮತ್ತೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಕೊಂಡು ಬರಬಹುದು. ಈ ತರ ಒಳ್ಳೊಳ್ಳೆ ಕೆಲಸಗಳನ್ನು ಒಂದು ಕುಟುಂಬಕ್ಕೆ ಏನೇನು ಬೇಕು ಆ ತರ ಒಂದು ಅವರು ಫೈನಾನ್ಷಿಯಲಿ ಆ ಇಂಡಿವಿಜುವಲ್ ಕುಟುಂಬ ಸ್ಟ್ರಾಂಗ್ ಆಗಕ್ಕೆ ಏನೇನು ಬೇಕು ಆ ತರ ಒಂದು ಸ್ಕೀಮ್ ಅನ್ನು ನಾವು ಮಾಡಿ ಕೊಟ್ಟಿದ್ದೀವಿ. ನಮ್ಮದೇ ಸರ್ಕಾರ ಏನಾದ್ರು ಬಂದ್ರೆ ಪ್ರತಿ ಎರಡು ಮಕ್ಕಳಿರುವಂತ ಒಂದು ಕುಟುಂಬದಲ್ಲಿ ಮಿನಿಮಮ್ 5 ರಿಂದ 6 ಲಕ್ಷ ರೂಪಾಯಿ ಸೇವ್ ಆಗಂತ ಒಂದು ಕಾನ್ಸೆಪ್ಟ್ ಅನ್ನು ಡಿಸೈನ್ ಮಾಡಿ ನಾವು ಜನಗಳಿಗೆ ಅದನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಖಂಡಿತ ಇಂಡಿವಿಜುವಲಿ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಆದ್ರೆ ಖಂಡಿತ ನಮ್ಮ ಪಕ್ಷ ಬೆಂಬಲ ಮಾಡೇ ಮಾಡ್ತಾರೆ. ಖಂಡಿತ ಈಗ ಯುವಕರ ವಿಚಾರದಲ್ಲಿ ಕೇಳಬೇಕಂದ್ರೆ ಯುವಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವಕರಿಗೆ ನಾವು ಅರವಿಂದ್ ಕೇಜ್ರಿವಾಲ್ ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನ ನಾವು ಕೊಡ್ತಾ ಇದ್ದೀವಿ. ಯಾರ್ಯಾರು ಗ್ರಾಜುಯೇಷನ್ ಆಗ್ತಾರೆ, ಗ್ರಾಜುಯೇಷನ್ ಆಗಿದ ಸ್ವಲ್ಪ ದಿವಸದ ಮಟ್ಟಿಗೆ ಅವನು ಕೆಲಸ ಸಿಗೋವರೆಗೂ ಪ್ರತಿ ವಿದ್ಯಾರ್ಥಿಗೂ ಅವನು ಕೆಲಸ ಸಿಗೋವರೆಗೂ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ತೀವಿ, ಅಟ್ಲೀಸ್ಟ್ 1 ಇಯರ್ ಆರ್ 2 ಇಯರ್ಸ್. ಆ ಟೈಮಲ್ಲಿ ಅವರಿಗೆ ವೇತನ ಭತ್ತಿ ಅಂತ ಕೊಡ್ತೀವಿ. ಎಂಪ್ಲಾಯ್ಮೆಂಟ್ ಇದರಲ್ಲಿ ನಾವು ಪ್ರತಿ ವಿದ್ಯಾರ್ಥಿಗೆ 3,000 ರೂಪಾಯಿ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಪ್ರಣಾಳಿಕೆ ನಡೆಸುತ್ತಾ ಇದ್ದೀವಿ. ಆ ಟೈಮಲ್ಲಿ ಅವನಿಗೆ ಅಟ್ಲೀಸ್ಟ್ ಇಂಟರ್ವ್ಯೂಗೆ ಹೋಗಲಿಕ್ಕೆ ಬರಲಿಕ್ಕೆ ಅಥವಾ ಇನ್ನೊಂದು ಏನಾದರೂ ಎಕ್ಸ್ಟ್ರಾ ಕೋರ್ಸ್ ಮಾಡಲಿಕ್ಕೆ ಪ್ರತಿ ತಿಂಗಳು 3,000 ಕೊಟ್ಟರೆ ಅವ್ನಿಗೆ ಒಂದು ಅನುಕೂಲ ಆಗುತ್ತೆ. ಈಗ ಯುವಕರಿಗೆ ಏನಾಗ್ಬಿಟ್ಟಿದೆ, ಚುನಾವಣೆ ಬಂದಾಗ ಅದು ಇದು ಹೇಳ್ತಾರೆ, ನಮ್ಮ ಬಳಸ್ಕೊಳ್ತಾರೆ, ನಂತರ ನಮ್ಗೆ ಯಾರು ನಮ್ಮ ಕಡೆ ನೋಡಲ್ಲ ಅನ್ನಕ್ಕಂಥದ್ದು ಒಂದು ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಏನು ಸಮಾಧಾನ ಹೇಳಕ್ಕೆ ಇಷ್ಟಪಡ? ಅದೇ ಹೇಳಿದ್ನಲ್ಲ ನಾನು, ಅವ್ರಿಗೆ ಒಂದು ಸ್ಟೈಫಂಡ್ ಈ ಥರ ಅಮೌಂಟ್ ಕೊಡೋದ್ರಿಂದ ಆ ಟೈಮಲ್ಲಿ ಅವನು ಎಲ್ಲರಾಗಲೇ ಜಾಬ್ ಹುಡ್ಕೊಂಡು ಹುಡುಕೊಳ್ತಾನೆ. ಓಕೆ, ಆ 3,000 ರುಪೀಸ್ ಅವನು ಅವ್ನು ಟ್ರೈನಿಂಗ್ ಆದ್ರೂ ಯೂಸ್ ಮಾಡ್ಕೊಬೋದು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್. ಈ ಒಂದು ಇಂಟರ್ವ್ಯೂ ಬೆಂಗಳೂರಿಗೆ ಇಂಟರ್ವ್ಯೂ ಹೋಗ್ಬೇಕಂತಂದ್ರೆ ಅವನ ಹತ್ರ ದುಡ್ಡಿರಲ್ಲ, ಗ್ರಾಜುಯೇಷನ್ಸ್ ಆಗಿರುತ್ತೆ. ಅಟ್ಲೀಸ್ಟ್ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲರೂ ಒಂದು ಅವಾಗ ನಾವು ಸರ್ಕಾರದಿಂದ ಒಬ್ಬ ಯುವಕನಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಆ ಟೈಮ್ ಒಳಗಡೆ ಒಂದು ಜಾಬ್ನ ತೊಗೊಂಡೇ ತೊಗೊಂತಾನೆ. ಅವ್ರಿಗೆ ಏನೇನು ಬೇಕೋ ಮೂಲಭೂತ ಸೌಕರ್ಯವಾಗಿ ಅದನ್ನೆಲ್ಲ ನಾವು ಮಾಡೇ ಮಾಡ್ತೀವಿ. ಖಂಡಿತ. ಕೊನೆಯಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಹೇಳೋದಾದ್ರೆ ಏನು ಕೇಳೋದಾದ್ರೆ, 2023ನೇ ಚುನಾವಣೆ ಮೇ 10ರಿಂದ ನಮ್ಮ ತಾಲೂಕಿನಲ್ಲಿ ಬರ್ತಾ ಇದೆ. ನಮ್ಮ ಪಕ್ಷದ ಸಿದ್ಧಾಂತವನ್ನು ನಿಮಗೆಲ್ಲರಿಗೂ ಹೇಳಿದ್ದೀವಿ. ನಮ್ಮ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರೆ, ಎರಡು ಮಕ್ಕಳು ಇರುವಂಥ ಒಂದು ಕುಟುಂಬಕ್ಕೆ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ನಾವು ಹಾಕ್ಕೊಂಡಿರೋ ಕಾರ್ಯಕ್ರಮದಲ್ಲಿ ಕನಿಷ್ಠ 5 ರಿಂದ 6 ಲಕ್ಷ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಆ 5 ವರ್ಷದಲ್ಲಿ ಸೇವ್ ಆಗುತ್ತೆ. ಈ ಥರ ಒಂದು ಆ ಅಮೌಂಟ್ ಸೇವ್ ಆಗೋದ್ರಿಂದ ಫೈನಾನ್ಷಿಯಲಿ ನೀವು ಕೂಡ ನೀವು ಕುಟುಂಬಗಳು ಕೂಡ ಸದೃಢ ಆಗ್ತೀರ. ಹಂಗಾಗಿ ಪ್ರತಿಯೊಬ್ಬರು ಗುಬ್ಬಿ ತಾಲೂಕಿನ ಎಲ್ಲ ಮಹಾಜನತೆಗೆ ಆಮ್ ಆದ್ಮಿ ಪಕ್ಷದ ಪುರಕ್ಕೆ ಗುರುತಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಬೇಡ್ಕೊಂತೀವಿ. ಖಂಡಿತ. ಇಷ್ಟು ತಮ್ಮ ಒಂದು ವಿಚಾರಗಳನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಬರುವಂತಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ತಾವು ಕೇಳಿರಲ್ಲ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಮುಂಬರತಕ್ಕಂಥ 2023ರ ವಿಧಾನಸಭಾ ಚುನಾವಣೆಯ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀಮಾನ್ಯ ಪ್ರಭುಸ್ವಾಮಿ BS ನವರ ಮಾತುಗಳನ್ನು ತಾವು ಕೇಳಿದ್ರೆ, ಇಂತಹ ಒಂದು ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಮರೆತು ಸಮಾಜಕ್ಕೆ ಬಂದು ಸಮಾಜ ಸೇವೆ ಮಾಡ್ತಾ ಇರ್ತಾರೆ ವೀಕ್ಷಕರೇ, ಇಂಥವರನ್ನು ಗುರುತಿಸಿ ತಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ. ತಾವು ಡಿಸೈಡ್ ಮಾಡಬೇಕಾಗಿದೆ. ಇನ್ನಷ್ಟು ಇವರ ಬಗ್ಗೆ ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.